ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿದೆ ಜೆಡಿಎಸ್ ಬಾಗಲಕೋಟೆಯ ಬದಾಮಿಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದ ಹಿನ್ನೆಲೆಯಲ್ಲಿ ಬದಾಮಿಯಲ್ಲಿ ಜೆಡಿಎಸ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಹೆಚ್ಡಿಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸಿದಂತ ಕ್ಷೇತ್ರ ಇದು ಬಾಗಲಕೋಟೆಯ ಬದಾಮಿಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದಂತ ಹಿನ್ನೆಲೆಯಲ್ಲಿ ಬದಾಮಿಯಲ್ಲಿ ಜೆಡಿಎಸ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಹೆಚ್ಡಿಕೆ ಪ್ಲಾನ್ ಮಾಡಿದ್ದಾರೆ ಬಾಗಲಕೋಟೆಗೆ एंट्री कोट्रे सिद्धु क्षेत्र बृहत् समावेश हमको नाळे माजी सीएम एचडी कुमारस्वामी पंचरत्न योजने यात्रे इल्ली सागलिदे पंचरत्न यात्रे हिन्नेलेयल्ली बृहत् समावेश के सकल सिद्धतेयन्न माडिकोळ्ळलागिदे केरूरा पट्टणदल्ली बृहत् जेडीएस समावेश के सकल सिद्धतेयन्न माडिकोळ्ळलागता इदे माजी सीएम सिद्दरामय्य अवरु स्पर्धे माडिदंत क्षेत्र बदामि क्षेत्र इल्ली ಶಾಸಕರಾಗಿ ಆಯ್ಕೆಯಾದಂತಹ ಕ್ಷೇತ್ರ ಹಾಗಾಗಿ ಈ ಬಾರಿ ಈ ಕ್ಷೇತ್ರವನ್ನ ಜೆಡಿಎಸ್ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ತಮ್ಮ ಪಕ್ಷವನ್ನ ಬಲಪಡಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಜನರಿಗೆ ಕೂತುಕೊಳ್ಳಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು 25 ರಿಂದ 30000 ಜನರಿಗೆ ಒಂದು ಊಟದ ವ್ಯವಸ್ಥೆ ಎಲ್ಲರಿಗೆ ಬಂದು ಹೋಗಲಿಕ್ಕೆ ಎಲ್ಲ ವಾಹನ ಸೌಲಭ್ಯ ಒದಗಿಸಲಾಗಿ ದೊಡ್ಡ ಸಮಾವೇಶ ಅಂದ್ರೆ ಕೆರೂರಪಟ್ಟಣದ ಒಂದು ಇತಿಹಾಸದಲ್ಲೇ ಒಂದು ರಾಜಕೀಯ ಪಕ್ಷಗಳ ಇತಿಹಾಸದಲ್ಲಿ ಬಹಳ ದೊಡ್ಡ ಸಮಾವೇಶ ಕೆರೂರಪಟ್ಟಣದಲ್ಲಿ ನಾಳೆ ದಿವಸ ಜರುಗ್ತಾ ಇದೆ ಇದು ಮುಗಿದ ನಂತರ 16 ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಾಳೆ ಸಾಯಂಕಾಲ 6:30 ಗಂಟೆಗೆ ಬದಾಮಿ ಪಟ್ಟಣಕ್ಕೆ ಏನು ಪಂಚರತ್ನ ಯೋಜನೆ ರಥಯಾತ್ರೆ ಕಾರ್ಯಕ್ರಮ ಆಗಮಿಸುತ್ತಾ ಇದೆ ಇಲ್ಲಿ ಬದಾಮಿ ಪಟ್ಟಣದಲ್ಲಿ ಕೂಡ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಒಂದು ಬಹಿರಂಗ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿದೆ ಹನ್ನೆ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಆದಂತ ಸನ್ಮಾನಿಸಿದ ಎಚ್ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯೊಂದಿಗೆ ಬದಾಮಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಇಲ್ಲಿ ಈಗಾಗಲೇ ನೀವು ನೋಡತಕ್ಕಂತ ಈ ಸಂದರ್ಭದಲ್ಲಿ ಶಾಲಾ ಮೈದಾನದಲ್ಲಿ ಬೃಹತ್ ಆದ ಒಂದು ಪೆಂಡಾಲ್ ಅನ್ನು ಹಾಕಲಾಗಿದೆ ಮತ್ತು ಸುಮಾರು ಒಂದು 20-25000 ಜನ ಸೇರುವಂತ ನಿರೀಕ್ಷೆ ಇದೆ ಈಗಾಗಲೇ ನಾವು 4-5 ವರ್ಷಗಳಿಂದ ಹಿಂದೆ 2018 ರಲ್ಲಿ ಚುನಾವಣೆ ನಾವು ನಡೆಸಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಿಂತಂತ ಸಂದರ್ಭದಲ್ಲಿ ನಾವು 25000 ಮತವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಾವು 4-5 ವರ್ಷದಿಂದ ಸಂಘಟನೆ ಮಾಡುತ್ತಾ ಬಂದಿದ್ದು ಯಾರೇ ಬಿಜೆಪಿ ಆಗಲಿ ಮತ್ತು ಕಾಂಗ್ರೆಸ್ ಇಂದ ಯಾರೇ ಸ್ಪರ್ಧೆ ಮಾಡಿದರೂ ಕೂಡ ಈ ಸಲ ಏನೈತೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆದಂತ ಸನ್ಮಾನ್ಯ ಶ್ರೀ ಹನುಮಂತ ಮೈನ್ಮರ್ದ ಕೂಡ ಪ್ರಚಂಡ ಬಹುಮತದಿಂದ ಏನೈತೆ ಈ ಬದಾಮಿ ಮತಕ್ಷೇತ್ರ ಜನ ಆರಿಸ್ತಾರೆ ಅಂತ ಹೇಳಿ ವಿಶ್ವಾಸನ ವ್ಯಕ್ತಪಡಿಸುತ್ತಾರೆ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಎಚ್ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯೊಂದಿಗೆ ಬದಾಮಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಇಲ್ಲಿ ಈಗಾಗಲೇ ನೀವು ನೋಡತಕ್ಕಂತ ಈ ಸಂದರ್ಭದಲ್ಲಿ ಶಾಲಾ